Good morning, dear students. Welcome back to our biology class. And today's class regarding about the metabolism. So the metabolism, it is the third characteristics of the living organism. And as I told you in our previous classes about the two important characteristics of the living organism. In that of the first, which is the growth, and the second one, that is the reproduction. And the third character, that is the metabolism. Already I have studied about the growth. It is one of the permanent irreversible change in the size of an organism. And also we have studied about the reproduction. So the reproduction, it is a biological process and which gives, means it gives birth to the young ones similar to itself. And the today's concept regarding about the metabolism, that is nothing but the chayapachaya kriya. चयापचय क्रिये सी द मेटाबॉलिज्म रिगार्डिंग अबाउट द मेटाबॉलिज्म इट इज द वन ऑफ द प्रोसेस एंड द सम ऑफ ऑल द केमिकल रिएक्शंस ऑकरिंग इन अवर बॉडी ಹೌದಾ ನಮ್ಮ ಬಾಡಿ ಒಳಗಡೆ ಒಂದು ರಾಸಾಯನಿಕ ಕ್ರಿಯೆ ಆಗಬೇಕು ಹೌದಾ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಸೊ ಹಿಯರ್ ದ ಡೆಫಿನಿಷನ್ ಆಫ್ ದ ಮೆಟಾಬಾಲಿಸಂ ಏನ್ರಿ ಡೆಫಿನಿಷನ್ ಇದ್ರದ್ದು ಸಿ ಆಕ್ಚುಲಿ ದ ಮೆಟಾಬಾಲಿಸಂ ಇಸ್ ದ ಒನ್ ಆಫ್ ದ ಪ್ರೋಸೆಸ್ ಇಟ್ ಇಸ್ ದ ಥರ್ಡ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಲಿವಿಂಗ್ ಆರ್ಗಾನಿಸಂ ಸಿ ಹಿಯರ್ ದ ಡೆಫಿನಿಷನ್ ದ ಸಮ್ ಆಫ್ All the chemical reactions, occurring in the body, of an organism. See, actually what is metabolism? The sum of all the chemical reactions occurring in the body of an organism. ಹೌದ ಒಂದು ಯಾವುದೇ ಕೆಮಿಕಲ್ ರಿಯಾಕ್ಷನ್ ಹೌದ ಒಂದು ಲಿವಿಂಗ್ ಆರ್ಗಾನಿಸಮ್ಸ್ ಬಾಡಿ ಒಳಗಡೆ ಒಂದು ಪರ್ಟಿಕ್ಯುಲರ್ ಸೆಲ್ ಒಳಗಡೆ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಿತ್ತು ಅಂತಂದ್ರೆ ಅದಕ್ಕೆ ನಾವು ಏನಂತ ಹೇಳ್ಬೋದು ಮೆಟಾಬಾಲಿಸಂ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಸೊ we have take food hoda or we have to give food water or juice to our body hoda so all are means it contains some of the chemicals hoda means we have to take or we have to give our body the some particular different food irbodu athwa water irbodu athwa juice ana kudithirthivi hoda ee ella ondu materials olage means ella idru olagade en irutta chemical present irutta ಹೌದಾ ಸಿ ವಿ ಹ್ಯಾವ್ ಟು ಟೇಕ್ ವಿ ಹ್ಯಾವ್ ಟು ಗಿವ್ ಫುಡ್ ಇರ್ಬೋದು ಅಥವಾ ವಾಟರ್ ಇರ್ಬೋದು ಅಥವಾ ಜ್ಯೂಸ್ ಇರ್ಬೋದು ಸೊ ವೆದರ್ ಇಟ್ ಕಂಟೈನ್ಸ್ ಪ್ರೋಟೀನ್ ಲಿಪಿಡ್ಸ್ ಆರ್ ಕಾರ್ಬೋಹೈಡ್ರೇಟ್ಸ್ ಹೌದಾ ಪ್ರೋಟೀನ್ ಪ್ರೆಸೆಂಟ್ ಇರುತ್ತ ಲಿಪಿಡ್ ಕಂಟೈನ್ ಇರುತ್ತ ದೆನ್ ಕಾರ್ಬೋಹೈಡ್ರೇಟ್ ಕಂಟೈನ್ ಇರುತ್ತ ಹೌದಾ ಏನಂತ ಹೇಳ್ತಾರೆ ನಾವು ತಿನ್ನುವಂತ ಆಹಾರ ಇರ್ಬೋದು ಹೌದಾ ಅಥವಾ ನಾವು ಕುಡಿಯುವಂತ ನೀರಿರ್ಬೋದು ಅಥವಾ ಜ್ಯೂಸ್ ಇರ್ಬೋದು ಸೊ ಎಲ್ಲಾ ಅದ್ರ ಒಳಗಡೆ ನೀರತ್ತ ಎಲ್ಲ ಒಂದು ಪರ್ಟಿಕ್ಯುಲರ್ ಆಹಾರದ ಒಳಗಡೆ ಪ್ರೋಟೀನ್ ಪ್ರೆಸೆಂಟ್ ಇರುತ್ತ ಲಿಪಿಡ್ ಪ್ರೆಸೆಂಟ್ ಇರುತ್ತ ದೆನ್ ಕಾರ್ಬೋಹೈಡ್ರೇಟ್ ಪ್ರೆಸೆಂಟ್ ಇರುತ್ತ ಹೌದಾ ಪ್ರೋಟೀನ್ ರಿಚ್ ನಮಗ್ ಗೊತ್ತದ ಹೌದಾ ಯಾವುದು ಪ್ರೋಟೀನ್ ರಿಚ್ ಎಗ್ ಇರ್ಬೋದು ಹೌದಾ ಆಮೇಲೆ ಮಿಲ್ಕ್ ಇರ್ಬೋದು ದೆನ್ ಲಿಪಿಡ್ ಆಯಿಲಿ ಫುಡ್ಸ್ ಅನ್ನ ತಿಂತೀವಿ ಜಂಕ್ ಫುಡ್ ತಿಂತೀವಿ ಸೊ ದೆನ್ ಕಾರ್ಬೋಹೈಡ್ರೇಟ್ ಇದು ಇದ್ರಿ ಏನು ಕಾರ್ಬೋಹೈಡ್ರೇಟ್ ಪ್ರೆಸೆಂಟ್ ಇರುವಂತದ್ದು ರೈಸ್ ಇರ್ಬೋದು ವೀಟ್ ಇರ್ಬೋದು ಹೌದಾ ಸೊ ಎಲ್ಲಾ ಫುಡ್ ಒಳಗಡೆ ಏನಿರುತ್ತ ಎಲ್ಲಾ ಕೆಮಿಕಲ್ಸ್ ಪ್ರೆಸೆಂಟ್ ಇರ್ತವೆ ಯಾವುದು ಪ್ರೋಟೀನ್ ಲಿಪಿಡ್ ಕಾರ್ಬೋಹೈಡ್ರೇಟ್ ಸೊ ವೆದರ್ ಇಟ್ ಕಂಟೈನ್ಸ್ ಪ್ರೋಟೀನ್ ಲಿಪಿಡ್ ಆಸ್ ವೆಲ್ ಆಸ್ ದ ಕಾರ್ಬೋಹೈಡ್ರೇಟ್ ಅಂಡ್ ಆಲ್ ದೀಸ್ ಡೈಜೆಸ್ಟೆಡ್ ಇನ್ ಅವರ್ ಬಾಡಿ ಹೌದಾ ನಮ್ಮ ಬಾಡಿ ಒಳಗಡೆ ಏನಾಗ್ತಾವ ಇವೆಲ್ಲ ಕೆಮಿಕಲ್ಸ್ ಡೈಜೆಸ್ಟ್ ಆಗ್ತಾವ ಸೊ ಆಲ್ ದೀಸ್ digested in our body and converted into simpler forms in our body hoda ivella enittav antandra complex materials ittavi
ಏನಾಗಿರ್ತಾವ ಹೆಚ್ಚಿನ ಪ್ರಮಾಣದೊಳಗೆ ಇರ್ತವೆ ಸೋ ಲೇಟರ್ ದಿಸ್ ಆಲ್ ಆರ್ ಕನ್ವರ್ಟೆಡ್ ಇಂಟು ಅ ಒನ್ ಸಿಂಪ್ಲರ್ ಫಾರ್ಮ್ಸ್ ಹೌದಾ ಒಂದು ಸರಳತೆ ಹೌದಾ ಹೆವಿ ಇರ್ತಾವ ಲಾರ್ಜರ್ ಫಾರ್ಮ್ಸ್ ಒಳಗೆ ಇರ್ತಾವ ಸೋ ಆಮೇಲೆ ಏನಾಗ್ತಾವ ಇವು ಕನ್ವರ್ಟೆಡ್ ಆಗಿ ಸಿಂಪ್ಲರ್ ಫಾರ್ಮ್ಸ್ ಆಗ್ತಾವ ಸೋ ಹಿಯರ್ As we take food, water, juice, so all these contains a different chemicals. Those are the protein, lipid as well as the carbohydrates and whether it contains protein, lipid and carbohydrates. And all are digested in our body and converted into simpler forms in the body. Okay, see here one thing and here the protein is converted into amino acids. ಪ್ರೋಟೀನ್ ಇರ್ಬೋದು ಪ್ರೋಟೀನ್ ಯಾವ ರೀತಿ ಕನ್ವರ್ಜನ್ ಆಗುತ್ತೆ ಅಂತಂದ್ರೆ ಅಮೈನೋ ಆಸಿಡ್ ಆಗಿ ಕನ್ವರ್ಜನ್ ಆಗುತ್ತೆ ಅಂಡ್ ದೆನ್ ಲಿಪಿಡ್ ಇದ್ದಿದ್ದು ಫ್ಯಾಟಿ ಆಸಿಡ್ ಆಗುತ್ತೆ ಅಂಡ್ ಕಾರ್ಬೋಹೈಡ್ರೇಟ್ ಏನಾಗುತ್ತೆ ಅಂತಂದ್ರೆ ಸಿಂಪ್ಲರ್ ಶುಗರ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಜನ್ ಆಗುತ್ತೆ ಓಕೆ ಅಂಡ್ ಹಿಯರ್ ದ ಡೆಫಿನೇಷನ್ ಆಫ್ ದ ಮೆಟಾಬಾಲಿಸಮ್ ದ ಸಮ್ ಆಫ್ ಆಲ್ ದ ಕೆಮಿಕಲ್ ರಿಯಾಕ್ಷನ್ಸ್ ಆಕರಿಂಗ್ ಇನ್ ದ ಬಾಡಿ ಆಫ್ ಆನ್ ಆರ್ಗಾನಿಸಮ್ ಓಕೆ ಸೋ ಹಿಯರ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಮೆಟಾಬಾಲಿಸಮ್ One is catabolism and the second one anabolism. ಹೌದಾ ಈ ಒಂದು ಚಯಾಪಚಯ ಕ್ರಿಯೆ ಒಳಗಡೆ ಎರಡು ಟೈಪ್ಸ್ ಅದಾವ್ರಿ ಒಂದು ಕೆಟಬಾಲಿಸಮ್ ಎರಡನೇದು ಎನಾಬಾಲಿಸಮ್ ಹೌದಾ ಸಿ ಹಿಯರ್ ದ ಫಸ್ಟ್ ಒನ್ ಕೆಟಬಾಲಿಸಮ್ ಹಾಗಾದ್ರೆ ಏನ್ರಿ ಕೆಟಬಾಲಿಸಮ್ ಅಂತಂದ್ರೆ We know the definition of the metabolism, the sum of all the chemical reactions occurring in the body of an organism. Okay, and here the catabolism, here it is also the mode of metabolism. Hoda, see the metabolism, it is also called metabolic reaction. Hoda, enantha idda nilka, it is also called metabolic reaction. Hangadre navu idakka catabolic reaction antu karibodu. So obviously it is a catabolic reaction and it is also anabolic reaction. So here the catabolism it is a mode of metabolism and here the larger or the complex molecules degraded into simpler forms or smaller forms. ಏನಂತ ಹೇಳ್ತಾರೆ ಅಂತಂದ್ರೆ ನಮ್ಮ ಬಾಡಿ ಒಳಗಡೆ ಇರುವಂತಹ ಒಂದು ಕೆಲವೊಂದು ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಅಥವಾ ಹೆವಿ ಅಥವಾ ಲಾರ್ಜರ್ ಮಾಲಿಕ್ಯೂಲ್ಸ್ ಒಂದು ಸಿಂಪ್ಲರ್ ಫಾರ್ಮ್ಸ್ ಸರಳತೆ ಹೌದಾ ಕಠಿಣತೆಯಿಂದ ಸರಳತೆ ಅಂತ ಹೇಳ್ಬೋದು ನಾವಿಲ್ಲಿ ಹೌದಾ ಹಿಯರ್ ದ ಕೆಟಬಾಲಿಸಮ್ ದ ಕೆಟಬಾಲಿಕ್ ರಿಯಾಕ್ಷನ್ ಹಿಯರ್ ದ ಲಾರ್ಜರ್ ಮಾಲಿಕ್ಯೂಲ್ಸ್ ಆರ್ ದ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಕನ್ವರ್ಟೆಡ್ ಇನ್ ಟು ಸಿಂಪ್ಲರ್ ಆರ್ ಸ್ಮಾಲರ್ ಫಾರ್ಮ್ಸ್ ಹೌದಾ ನೋಡ್ರಿ ಹಿಯರ್ It is a mode of metabolism and here complex or larger molecules converted into simpler or smaller molecules. Hoda? See here the complex or larger molecules converted into simpler or smaller molecules hoda that is the catabolism and what about the anabolism see said anabolism is exactly reverse of catabolism reaction hoda see anabolic reaction here it is also type of metabolism so it is also called anabolic reaction see here simpler or smaller molecules converted into complex or larger hoda so it is exactly reverse of catabolism process so illodri just ee difference antandre helukko catabolic reaction olagade kathinate inda saralatege hogtave hoda ಇಲ್ಲಿ ಏನಾಗುತ್ತೆ ಸರಳತೆಯಿಂದ ಕಠಿಣತೆ ಹೌದಾ ಇಲ್ಲಿ ಸಿಂಪ್ಲರ್ ಮಾಲಿಕ್ಯೂಲ್ಸ್ ಇರ್ತಾವ ಸ್ಮಾಲರ್ ಮಾಲಿಕ್ಯೂಲ್ಸ್ ಇರ್ತಾವ ಅವು ಏನಂತಾವ ಏನಾಗಿ ಕನ್ವರ್ಟೆಡ್ ಆಗ್ತಾವ ಅಂತಂದ್ರೆ ಕಾಂಪ್ಲೆಕ್ಸ್ ಅಥವಾ ಲಾರ್ಜರ್ ಆಗಿ ಬಟ್ ಇಲ್ಲಿ ಏನಾಗುತ್ತೆ ಕೆಟಾಬಾಲಿಸಮ್ ಒಳಗಡೆ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಅಥವಾ ಲಾರ್ಜರ್ ಮಾಲಿಕ್ಯೂಲ್ಸ್ ಸಿಂಪ್ಲರ್ ಫಾರ್ಮ್ಸ್ ಒಳಗಡೆ ಕನ್ವರ್ಟೆಡ್ ಆಗ್ತಾವ ಸೊ ದಿಸ್ ಈಸ್ ಅಬೌಟ್ ದ
catabolic reaction and anabolic reaction. Da hangadre ondre examples konundri ivka. For example, the simple examples for the catabolism reaction. Hoda? For example, protein and hoda? See, the protein means the conversion of protein into amino acid. Hoda? Yena chetavi? Protein idu en conversion agutta? Amino acid ag conversion agutta. And second example, lipid means the conversion of lipid into fatty acid. Fatty acid. Hoda? The simple examples say, hoda? Yena agutta? Complex athwa larger molecules to simpler athwa smaller forms olade convert idagodu. Hoda? Illi nodre example, protein adu example, it is one of the chemical. Hoda? So protein, here the conversion of protein into amino acid. And the second example, lipid. Hoda? The conversion of lipid into fatty acid. Hoda? But illi en agutta antandra, energy release agutta. When the conversion of protein into amino acid, the releasing of energy in the form of ATP. Hoda? Here also. So, ಇಲ್ಲಿ ಕನ್ವರ್ಜನ್ ಆಗುವಂತ ಸಂದರ್ಭದ ಒಳಗಡೆ ಏನಾಗ್ತೈತಿ ಅಂತಂದ್ರ ಒಂದು ಎನರ್ಜಿ ಬಿಡುಗಡೆ ಆಗುತ್ತ, ಹೌದಾ, ಹೊರಗಡೆ ಬರುತ್ತ. ಸೊ ದಟ್ ಈಸ್ ದ ಎಟಿಪಿ. ಸೊ ಹಿಯರ್ ದ ರಿಲೀಸಿಂಗ್ ಆಫ್ ಎನರ್ಜಿ ಇನ್ ದ ಕನ್ವರ್ಜನ್ ಆಫ್ ಪ್ರೋಟೀನ್ ಟು ಅಮೈನೋ ಆಸಿಡ್ಸ್, ದಟ್ ಈಸ್ ದ ಎಟಿಪಿ. ಸೊ ದ ಎನರ್ಜಿ ರಿಲೀಸಿಂಗ್ ಇನ್ ದ ಫಾರ್ಮ್ ಆಫ್ ಎಟಿಪಿ. ಸಿ ಹಿಯರ್ ದ ಎಟಿಪಿ, ದಟ್ ಈಸ್ ದ ಅಡಿನೋಸೈನ್ ಟ್ರೈ ಫಾಸ್ಫೇಟ್. ಹೌದಾ, ಹೈಯರ್ ಕ್ಲಾಸಸ್ ಮೀನ್ಸ್ ನೆಕ್ಸ್ಟ್ ಚಾಪ್ಟರ್ ಒಳಗೆಲ್ಲ ಬರತ್ತರಿ ಎಟಿಪಿ ಅಂತಂದ್ರೆ ಏನು, ಜಿಟಿಪಿ ಅಂತದ. ಸೊ ಹಿಯರ್ ಓನ್ಲಿ ದ ಎಟಿಪಿ, ಇಟ್ ಈಸ್ ನಥಿಂಗ್ ಬಟ್ ದ ಅಡಿನೋಸೈನ್ ಟ್ರೈ ಫಾಸ್ಫೇಟ್. ಓಕೆ, ಸಿ ಅಂಡ್ ದ ಸೆಕೆಂಡ್ ಒನ್, ದಟ್ ಇಸ್ ಅನಾಬಾಲಿಸಮ್. ಆಸ್ ವಿ ನೋ ದ ಡೆಫಿನೇಷನ್ ಆಫ್ ದ ಅನಾಬಾಲಿಕ್ ರಿಯಾಕ್ಷನ್, ಹೌದಾ, ದ ಸಿಂಪ್ಲರ್ ಆರ್ ಸ್ಮಾಲರ್ ಮಾಲಿಕ್ಯೂಲ್ಸ್ ಕನ್ವರ್ಟೆಡ್ ಇಂಟು ಕಾಂಪ್ಲೆಕ್ಸ್ ಆರ್ ಇನ್ ದ ಲಾರ್ಜರ್ ಫಾರ್ಮ್ಸ್. ಅಂಡ್ ಹಿಯರ್ ದ ಎಕ್ಸಾಂಪಲ್ಸ್, amino acid means the conversion of amino acid into keratin. Hoda, see the keratin, one of the chemical which is present in our hair. Hoda, nam koodalinalli iruvanta ondu rasayanika yavudu antandre keratin ri. Hoda, so here the amino acid is converted into keratin, means the conversion of amino acid into keratin. But here there is no any releasing of the energy. Hoda, illi yavade energy releasing agilla, adra badalagi enagutta illi consumption. Hoda, illi energy release agutta, illi energy consume agutta, consumption agutta. Hoda, see anabolism, here the amino acid means the conversion of amino acid into keratin. So the keratin is present in our hair, that is one of the chemical. The chemical present in our hair, that is the keratin. So here the consumption of energy, here the releasing of energy in the form of adenosine triphosphate. Okay, so this is all about the third characteristics of the living organism, that is the metabolism, the sum of all the chemical reactions occurring in the body of an organism. And for example, the chemical present in our we have to take food, we have to give a food, water as well as the juice to our body. Hoda, so all are undergoes the some of the catabolic as well as the anabolic reaction. So and the next about cellular organization. See here the fourth important the characteristic, the feature of the living organism is that cellular organization. Okay, see actually we know the definition of the cell. Hoda, ಕೋಶ ಅಂತಂದ್ರೆ ನಮ್ಗೆ ಗೊತ್ತದ, ಹೌದಾ, ಕೋಶ ಇದ್ರದ ಇಂಪಾರ್ಟೆನ್ಸ್ ನಮ್ಗೆ ಗೊತ್ತದ. ಸೊ ಹಿಯರ್ ದ ಸೆಲ್ ಇಟ್ಸ್ ಒನ್ ಆಫ್ ದ ಬೇಸಿಕ್ ಯೂನಿಟ್ ಆಫ್ ದ ಆರ್ಗಾನಿಸಮ್. ಹೌದಾ, ಸಿ ಹಿಯರ್ ದ ಫೋರ್ತ್ ಕ್ಯಾರೆಕ್ಟರ್ ವಿಚ್ ಇಸ್ ದ ಸೆಲ್ಯುಲರ್ ಆರ್ಗನೈಜೇಷನ್. ಹೌದು, ಅಂಗ ಮತ್ತು ಅಂಶಗಳ ರಚನೆ ಯಾವ ರೀತಿ ಆಗತ್ತ. ಹೌದಾ, ಸಿ ನಾವು ಫಸ್ಟ್ ಥಿಂಗ್ ಇಲ್ಲಿ ನೋಡ್ಬೇಕಾಗಿದ್ದು ಏನಂತಂದ್ರ ವಾಟ್ ಈಸ್ ಸೆಲ್. ಹೌದಾ, ಸೆಲ್ ಅಂತಂದ್ರೆ ಏನ್ರಿ, ಹೌದಾ,
ಕೋಶ ಅಂತಂದ್ರೆ ಏನು ಸಿ ಇಟ್ ಇಸ್ ಅ ಬೇಸಿಕ್ ಯೂನಿಟ್ ಆಫ್ ಲೈಫ್ ಹೌದಾ ಒಂದು ಬೇಸಿಕ್ ಯೂನಿಟ್ರಿ ಬಿಕಾಸ್ ಆಫ್ ಸೆಲ್ ಇಂದನೇ ಏನಾಗುತ್ತಾ ಬೆಳವಣಿಗೆ ಆಗುತ್ತಾ ರೀಪ್ರೊಡಕ್ಷನ್ ಆಗುತ್ತಾ ಮೆಟಾಬಾಲಿಸಮ್ ಆಗುತ್ತಾ ಹೌದಾ ಓಕೆ ಸಿ ಹಿಯರ್ ಫಸ್ಟ್ ವಿ ಶುಡ್ ನೋ ದ ಡೆಫಿನಿಷನ್ ಆಫ್ ಸೆಲ್ ಹೌದಾ ದ ಸೆಲ್ ಈಸ್ ಅ ಬೇಸಿಕ್ ಯೂನಿಟ್ ಆಫ್ ಆಲ್ ದ ಆರ್ಗಾನಿಸಮ್ಸ್ ಹೌದಾ ಬಿಕಾಸ್ ಆಫ್ ಇಟ್ ಇಸ್ ಒನ್ ಆಫ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಹೌದಾ ಒಂದು ಜೀವಿ ಹೌದಾ ಜೀವಿಗೆ ಜೀವ ಇದೆ ಅಂತ ಹೇಳಬೇಕು ಅಂತಂದ್ರೆ ಅಲ್ಲಿ ಸೆಲ್ ಪ್ರೆಸೆಂಟ್ ಇರಲೇಬೇಕು ಸೊ ದ ಸೆಲ್ ಈಸ್ ಒನ್ ಆಫ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಸೊ ಹಿಯರ್ ದ ಸೆಲ್ ದ ಬೇಸಿಕ್ ಯೂನಿಟ್ ಆಫ್ ಲೈಫ್ ಹೌದಾ ಲೈಫ್ ಈಸ್ ನಥಿಂಗ್ ಬಟ್ ದ ಲಿವಿಂಗ್ ಆರ್ಗಾನಿಸಮ್ ಹೌದಾ ಸಿ ಇಟ್ ಇಸ್ ಆಲ್ಸೋ ಒನ್ ಆಫ್ ದ structural and functional unit ಅಂತ ಇದಕ್ಕೆ ನಾವು ಏನು ಕರೀಬಹುದು the basic unit of life that is the cell it is also one of the structural and functional unit then here the cellular organization as I told you in your previous classes about the unicellular organisms as well as the multicellular organisms okay see here the unicellular organism those organisms consist of a single cell hoda for example amoeba nodidvi euglena paramecium bacteria irbodu okay and the multicellular organism those organisms contains more number of cells hoda more than one cell so here regarding about the cellular organization the unicellular organisms respond to carrying out only one process means here if unicellular organisms hoda one cell irutte ee organisms olagade hagadre cellular organization no ee one organisms olagade aagbeku antadra it has respond to carrying out only one cell hoda ee one organisms olagade present iruvanta onde one cell ella process ana maadbeku so here the unicellular organisms are capable of responding to carry out all the life process by their single cell so because of those organisms consist of a single cell metabolism irbodu growth irbodu reproduction irbodu hoda ಬೆಳವಣಿಗೆ ಅಂತೀವಿ ಅಥವಾ ಸಂತಾನೋತ್ಪತ್ತಿ ಇರ್ಬೋದು ಚಯಾಪಚಯ ಇರ್ಬೋದು ಸೊ ಆಲ್ ದ ಪ್ರೊಸೆಸ್ ಆಲ್ ದ ಲೈಫ್ ಪ್ರೊಸೆಸ್ ಆರ್ ಡನ್ ಬೈ ಓನ್ಲಿ ಅ ಪ್ರೆಸೆನ್ಸ್ ಆಫ್ ಅ ಸಿಂಗಲ್ ಸೆಲ್ ದೆನ್ ವಾಟ್ ಅಬೌಟ್ ಇನ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ ಸಿ ದ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ ದ ಆರ್ಗಾನಿಸಮ್ಸ್ ಕನ್ಸಿಸ್ಟ್ ಆಫ್ ಮೋರ್ ದನ್ ಒನ್ ಸೆಲ್ ಅಥವಾ ಮೋರ್ ನಂಬರ್ ಆಫ್ ಸೆಲ್ಸ್ ಸೊ ಹಿಯರ್ the multicellular organisms are respond to or capable to carrying out their life processes hoda because of our body is also made up of more number of cells in plants irbodu athwa animals irbodu hoda nam body bahalashtu cell galinda maadalpattide hoda so bahalashtu cell irudarinda ಒಂದು ಪರ್ಟಿಕ್ಯುಲರ್ ಪ್ರೊಸೆಸ್ ಗೆ ಹೌದಾ ಇದೇ ಪ್ರೊಸೆಸ್ ಗೆ ಇಂಥದ್ದೆಲ್ಲ ಒಂದು ಸಿಸ್ಟಮ್ ಅಂತ ನಮ್ಮ ಬಾಡಿ ಒಳಗಡೆ ಸೊ ಹಿಯರ್ ದ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ ರೆಸ್ಪಾಂಡ್ ಟು ಕ್ಯಾರಿಂಗ್ ಔಟ್ ದ ಲೈಫ್ ಪ್ರೊಸೆಸಸ್ ಇನ್ ದ ಡಿಫ್ರೆಂಟ್ ಸಿಸ್ಟಮ್ ವಿ ಹ್ಯಾವ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ದ ಸಿಸ್ಟಮ್ ಹೌದಾ ಆರ್ಗನ್ ಸಿಸ್ಟಮ್ಸ್ ಇದಾವ್ರಿ ಸೊ ಡಿಫ್ರೆಂಟ್ ಆರ್ಗನ್ ಸಿಸ್ಟಮ್ ಇರೋದ್ರಿಂದ ನಮ್ಮ ಬಾಡಿ ಒಳಗಡೆ ಲೈಫ್ ಪ್ರೊಸೆಸ್ ಡಿಫ್ರೆಂಟ್ ಆಗಿ ಆಗುತ್ತೆ ಬಟ್ ಇನ್ ಯುನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಒಳಗಡೆ ಒಂದೇ ಒಂದು ಸೆಲ್ ಪ್ರೆಸೆಂಟ್ ಇರೋದ್ರಿಂದ ಸಿಂಗಲ್ ಸೆಲ್ ಕ್ಯಾನ್ ರಿಸ್ಪಾನ್ಸಿಬಲ್ ಟು ಮೇಂಟೈನ್ ದ ಆಲ್ ದ ಲೈಫ್ ಪ್ರೊಸೆಸ್ ಆಫ್ ಇನ್ ದೋಸ್ ಆರ್ಗಾನಿಸಮ್ಸ್ ಹೌದಾ ಅದು ಮೆಟಾಬಾಲಿಸಮ್ ವೆದರ್ ಇಟ್ ಇಸ್ ರೀಪ್ರೊಡಕ್ಷನ್ ವೆದರ್ ಇಟ್ ಇಸ್ ಗ್ರೋತ್ ಬಟ್ ಇನ್ ಎ ಮಲ್ಟಿ ಸೆಲ್ಯುಲರ್ ಆರ್ಗಾನಿಸಮ್ ದ ರಿಸ್ಪಾನ್ಸಿಬಲ್ ಟು ಕ್ಯಾರಿಂಗ್ ಔಟ್ ದ ಆಲ್ ದ ಪ್ರೊಸೆಸ್ ಇನ್ ದ ಡಿಫ್ರೆಂಟ್ ವೇಸ್ ಓಕೆ ಸಿ ದಿಸ್ ಇಸ್ ಆಲ್ ಅಬೌಟ್ ದ ಸೆಲ್ಯುಲರ್ ಆರ್ಗನೈಸೇಷನ್ ಥ್ಯಾಂಕ್ ಯು ಸೊ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಡಿಸ್ಕಸಿಂಗ್ ರಿಗಾರ್ಡಿಂಗ್ ಅಬೌಟ್ ದ ಲಾಸ್ಟ್ ಕ್ಯಾರೆಕ್ಟರ್ ಆಫ್ ದ ಲಿವಿಂಗ್ ಆರ್ಗಾನಿಸಮ್ ದಟ್ ಇಸ್ ದ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ